20 ಗೋಡೆ ಬರ ಕೇಸ್ನಲ್ಲಿ ಇಬ್ಬರು ಜನ ಅಕ್ಯೂಸ್ ಇದ್ದಾರೆ. ಅದ್ರದ್ದು ಇಬ್ಬರು ಜನ ಅಕ್ಯೂಸ್ಡ್ ಇದ್ರಲ್ಲಿ ಇದ್ದಾರೆ. ಅದೆಲ್ಲ ಇನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ನಾವು ಹೇಳಲಿಕ್ಕೆ ಬರುತ್ತೆ. ನಮ್ದು ಕೇಸ್ ಡೆವಲಪ್ ಆಗಿದ್ದ ಹಳೆ ಕೇಸ್ನಿಂದ, ಬಟ್ ಅದಕ್ಕೆ ಡೈರೆಕ್ಟ್ ಲಿಂಕ್ ಇಲ್ಲದೆ ಇರೋ ಕಾರಣದಿಂದ ಇದನ್ನು ಸಪರೇಟ್ ಇರೋದ್ರಿಂದ ಇದಕ್ಕೆ ಬೇರೆ ಎಫ್ಐಆರ್ ಮಾಡಿದ್ದೀವಿ. ಇದು ನಮ್ದು ಈಗ ಒಂದು ಎಫ್ಐಆರ್ ಆಗಿರೋದು. ಎರಡು ಕೇಸ್ ಇತ್ತು, ಅದೇ ಹೇಳ್ತಾ ಇಬ್ಬರು ಜನ ಮೇಲೆ ಒಂದು ಕೇಸ್ ಇದೆ. ಅಲ್ಲ, ಮಾಸ್ ಮತ್ತೆ ಶಾರಿಕ್ ಮೇಲೆ ಅವ್ರು ಹೇಳಿದ ಗೋಡೆ ಬರ ಕೇಸ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಅದು ಇನ್ನ ನಾವು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಬೇಕಾಗುತ್ತೆ, ಬಟ್ ನಮ್ ಗಮನಕ್ಕೆ ಇರಂಗೆ ಇದು ಫಸ್ಟ್. ಬಟ್ ಇನ್ನ ನಾವು ವೆರಿಫೈ ಮಾಡಬೇಕಾಗುತ್ತೆ. ಯಾವುದು ಘಟನೆಗೆ? ಇಲ್ಲ, ಅದೇ ಹೇಳ್ತಾ ಇರೋದು ನಾನು, ಆ ಸ್ಟ್ಯಾಬಿಂಗ್ ಕೇಸ್ನಲ್ಲಿ ನಮಗೆ ಡೆವಲಪ್ ಆಗಿದೆ, ಬಟ್ ಆ ಕೇಸ್ಗೆ ಡೈರೆಕ್ಟ್ ಏನು ಕನೆಕ್ಷನ್ ಇಲ್ಲದೆ ಇರೋ ಕಾರಣದಿಂದ ಇದು ಸಪ್ರೇಟ್ ಆಗಿ ನಾವು ಎಫ್ಐಆರ್ ಮಾಡಿದ್ದೀವಿ. ಅದೆಲ್ಲ ನಾವು ಇನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳಿಕೆ. ನಮ್ಗೆ ಈಗ 7 ದಿವಸ ಕಸ್ಟಡಿ ಸಿಕ್ಕಿದೆ. ಇಲ್ಲ, ಅರೆಸ್ಟ್ ಇಬ್ಬರು ಜನದಾಗಿರೋದು. ಅಬ್ಸ್ಕಾಂಡಿಂಗ್ ಶಾರಿಕ್, ಈಗ ಇನ್ನ ಅಬ್ಸ್ಕಾಂಡಿಂಗ್ ಇದೆ. ಮಾಸ್ ಮತ್ತೆ ಯಾಸಿನ್ ಇಬ್ಬರದು ಕೂಡ ಅರೆಸ್ಟ್ ಆಗಿದೆ. ನಮ್ದು ಹೌದು, ಇಲ್ಲ ನಾವು ಪ್ರೊಡ್ಯೂಸ್ ಕೂಡ ಮಾಡಿ ಆಗಿದೆ ಆಲ್ರೆಡಿ. ಹೌದು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತಗೊಂಡಿದ್ದಾರೆ. ಇನ್ನ ನಮ್ದು ಬಹಳ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಪೆಂಡಿಂಗ್ ಇದೆ, ಅದೆಲ್ಲ ಆದ ನಂತರ ನಾವು ಫರ್ದರ್ ಡೀಟೇಲ್ಸ್ ಕೊಡ್ಲಿಕ್ಕೆ ಆಗುತ್ತೆ. ಓಕೆ 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 ಓಕೆ. ಬಂದ್ರೆ ಎಸ್ ಪಿ ಬಂದ್ರೆ ಈಗ ಸ್ಟೇಷನ್ಗೆ ಮಾಡ್ತೀನಿ ಮಾಡ್ತೀನಿ.